ಹುಟ್ಟಿಗೆ ಚಿಕಿತ್ಸೆ ಅವಶ್ಯಕತೆ ಬಹಳ ಬಹಳ ಅವಶ್ಯದ. ಯಾಕೆ ಬಹಳ ಯುಗದ ಅವಶ್ಯಕತೆ? ಯಾಕಂದ್ರೆ ಆರೋಗ್ಯದ ಬಗ್ಗೆ ಮನುಷ್ಯ ಭ್ರಮದಾಗದ. ಅವ ಪಾಪ ಏನ್ರೇ ಆಯ್ತು ಅಂತಂದ್ರೆ ದವಾಖಾನೆಗಳಿಗೆ ಓಡಬೇಕು. ಅವಾಗ ಸೈಡ್ ಇಫೆಕ್ಟ್ಸು, ಅಡ್ವರ್ಸ್ ಇಫೆಕ್ಟ್ಸು ಇದನ್ನಾಗಿ ಅವ ಇದು ಎಂದೂ ಎಂಡ್ ಆಗಲ್ದ ಇದನ್ನ. ಅದು ಅದಕ್ಕಾಗಿ ಗಾಂಧೀಜಿಯವ್ರು ಹೇಳ್ತಾರೆ, ಸರಳ ಸುಲಭ ಸಾರ್ವತ್ರಿಕ ಸಾರ್ವಭೌಮ ಕಮ್ ಖರ್ಚಿಲ್ಲ, ಇದ್ರದ್ದು ವರ್ಣನೆ ಮಾಡ್ತಾರ ಅವ್ರು. ಹಾ, ಸಾರ್ವತ್ರಿಕ ಅಂದ್ರೆ ಗುರುಮನಿಯಿಂದ ಅರಮನಿ ತಕ ಗುಡಿಸಲು ಹಿಡ್ಕೊಂಡ ಪ್ಯಾಲೇಸ್ ತಕ ಎಲ್ಲರಿಗೂ ಎಲ್ಲರಿಗೂ ಉಪಯೋಗ ಆಗ್ತದೆ. ಯಾಕಂದ್ರೆ ಮಣ್ಣ ನೀರು ಬಿಸಿಲಾಗ ಎಲ್ಲಿ ಬೇಕಾದಲ್ಲಿ ಸಿಗ್ತಾವ. ಅದಕ್ಕೆ ಇದು ನೋಡ್ರಿ, ಜನರಿಗೆ ಮಿಟ್ಟಿ ಪಾನಿ ಧೂ ಹವಾ ಸಬ್ ರೋಗೊಂಕಿ ಯಹಿ ದವಾ ಮಣ್ಣಿಂದು ಕಾಯ ಮಣ್ಣಿಂದು ಮಣ್ಣಿಂದ ಸಕಲ ವಿಸ್ತಾರ ಅಂದ್ರೆ ಮಣ್ಣಿನೊಳಗೆ ಹುಟ್ಟುತ್ತದೆ, ಮಣ್ಣಿನೊಳಗೆ ಲೀಲೆ ಆಡ್ತದೆ, ಮಣ್ಣಿನೊಳಗೆ ಹೊಕ್ಕದೆ, ಮಣ್ಣು ಕಿತ್ತೈತೆ. ಅದಕ್ಕೆ ಮಡ್ ಥೆರಪಿ, ಹೈಡ್ರೋಥೆರಪಿ, ಕ್ರೋಮೋಥೆರಪಿ ಅಂಥೇಳಿ ನೋಡ್ರಿ. ಮಡ್ ಥೆರಪಿ ಅಂದರೆ ಮಣ್ಣಿನ ಚಿಕಿತ್ಸೆ. ನಿಮಗೆ ಹೇಳಿಲ್ಲ ನೋಡ್ರಿ, ಯಾವ ದವಾಖಾನಿಗೂ ಆರಾಮಾಗದು ಸೊರೆಸಿಸ ಅಥವಾ ಚರ್ಮ ರೋಗ ಗಜಕರ್ಣ ಮೈ ತುಂಬ ಮಡ್ಬಾತ್ ಮಾಡಿ ಬಿಸಿಲಾಗ ನಿಂತು ಸ್ನಾನ ಮಾಡಿ ಗೊತ್ತಾ ಆರಾಮಾಗ್ತದೆ. ನಿಮ್ಮಲ್ಲಿ ಯಾವ್ದಾವುದು ರೋಗಗಳು ಕೂಡ ಆಗಿವೆ ನೋಡ್ರಿ? ಬೋನ್ ಮ್ಯಾರು ಅಂಥೇಳಿ ಎಲ್ಬಿನ್ ಕ್ಯಾನ್ಸರ್. ಹಾ ನೋಡ್ರಿ, ಇಲ್ಲೊಬ್ರು ಮಂಜುನಾಥ್ ಸುಳ್ಳೊಳ್ಳಿ ಅಂತ ಜಿಲ್ಲಾ ವಾರ್ತಾಧಿಕಾರಿ ಈಗ ಧಾರವಾಡಕ್ಕೆ ಅದಾರ, ಅವ್ರು ಬರ್ತಿದ್ರು. ಕೊರೋನಾದಾಗ ಒಂದು 10 ಮಂದಿದ ಆಫೀಸರ್ ಟೀಮ್ ಎಲ್ಲ ಬೆಳಿಗ್ಗೆ 6-7 ಯೋಗಾಸನಕ್ಕೆ ಬರ್ತಿದ್ರು. ಅಲ್ಲಿ ಇಲ್ಲಿ ಏನಾಗಿತ್ತು, ಬಳ್ಳಾರಿ ಅವನ ಹುಡುಗ ಅವಾಗ ನೋಡ್ರಿ ಬೋನ್ ಮ್ಯಾರೋ ಆಗಿತ್ತು, ಎಲ್ಬಿನ್ ಕ್ಯಾನ್ಸರ್. ಅವ 20 ಲಕ್ಷ ಬಾಂಡ್ ಮಾಡಿಕೊಂಡು 1 ಲಕ್ಷ ಅಡ್ವಾನ್ಸ್ ತುಂಬಿದ್ದ ಬಳ್ಳಾರಿ ಮೆಡಿಕಲ್ ಆಸ್ಪತ್ರೆಗೆ. ಏನಾಯ್ತು ರೀ, ಅದು ಅವ ಬಂದ ನಮ್ಮ ಸ್ಟೆಪ್ ಅದಲ್ಲ ಅಷ್ಟು 4 ಸ್ಟೆಪ್ ಹತ್ತಿದ್ರು ಆಗ 10 ಲಕ್ಷ ಹಾಕಿದ್ದಿಲ್ಲ ಅವ. ಆಮೇಲೆ ಅವಂಗೆ ಒಂದು ಅವ್ರ ಪೂರಾ ಫ್ಯಾಮಿಲಿ ಕರ್ಕೊಂಡು ಬಂದಿದ್ದ, ಮ್ಯಾಲೆ ರೂಮ್ ಕೊಟ್ಟಿವಿ ಮತ್ತು ಒಳ್ಳೆ ದಿವಸ ಅವ್ಗೆ ಇದು ನಾಲೆಜ್ ಕೊಡ್ತೀವಿ. ಒಂದು ತಾಸು ಕುಣಿಸ್ಕೊಂಡು ಸಾಯಂಕಾಲ ಬೆಳಿಗ್ಗೆ ಹಿಡ್ಕೊಂಡು ಸಾಯಂಕಾಲ ತನಕ ಟ್ರೀಟ್ಮೆಂಟ್ ಕೊಡ್ತಿದ್ವಿ. ಎಲ್ಲ ಕೊಟ್ಟ ಮೇಲೆ ನೋಡ್ರಿ, ಹೆಮೋಗ್ಲೋಬಿನ್ 3 ಇತ್ತು ಅವಾಗ, 6-6 ಬಾಟ್ಲಿ ರಕ್ತ ಹಾಕ್ತಿದ್ರು. ಅಂಥವ 3ನೇ ದಿವಸಕ್ಕನ ಈ ಟ್ರೀಟ್ಮೆಂಟ್ ಚಾಲು ಆಗೋಣ, 3ನೇ ದಿವಸಕ್ಕೆ 8 ಬತ್ತದು, 3 ಇದ್ದದ್ದು 8 ಬತ್ತು. ಅವ್ನು ಹೋಗು ಹೊತ್ತಿನಾಗ 15 ಹೆಮೋಗ್ಲೋಬಿನ್ ಮೀಡಿಯಾದಾಗ ಬತ್ತರಿ ಇದು. ಹಿಂಗೆ ವಿಜಯ ಮಹಾಂತ ತೀರ್ಥದಲ್ಲಿ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳಿಂದ ಬೋನ್ ಮ್ಯಾರೋ ಎಲ್ವಿನ ಕ್ಯಾನ್ಸರ್ ಗುಣಮುಖ ಅಂಥೇಳಿ ನೋಡಿ ಬಳ್ಳಾರಿ ಸೈಡ್ದಿಂದ ಹಿಂಗೆ ಒಬ್ಬೊಬ್ಬ ಪೇಷಂಟ್ ಬಂದು ಭಾಳ ಕ್ಯೂ ಹಚ್ಚ. ಅದಕ್ಕೆ ಅದು ನೋಡಿರಿ, ಇವನ ಫಸ್ಟ್ ಏಡ್ ಕ್ಯಾನ್ಸರ್ ಇವ ಇಲ್ಲಿಯಾ ಯಾವ ಬೇಕಾದ್ರೂ ಹೋಗಿರಲಿ ಯಾವ ದವಾಖಾನಿಗೂ ಆರಾಮಾಗಲ್ದು. ಹೌದು, ಕೊಡ್ತೀರಿ ಯಾವುದೇ ಯಾರೇ ಬಂದರೂ ಅವರಿಗೆ ನೋಡಿ ನಾವು ಏ ಅಂತವು ಭಾಳ ಸೀರಿಯಸ್ ಇದ್ದದ್ದು ಇದು ಮಾಡಬೇಡ್ರಿ, ನಿಮ್ಗೆ ಅಪವಾದ ಬರ್ತದೆ ಇಲ್ಲೇ ಸತ್ತು ಅಂದ್ರೆ ಅಂತ ನೋಡು. ಅವನ ಐಸ್ ತೀರ್ತಂದ್ರೆ ಇದನ್ನು ಆಗಿ ಹಾಕೋದ. ಅವಾಗ ಅಕಸ್ಮಾತ್ ಆರಾಮಾತು ಅಂತಂದ್ರೆ ಅವ ಪಾಪ ಕೃತಜ್ಞ ಆಗಿ ಉಳಿತಾನೆ. ಅದಕ್ಕೆ ಅವನು ಉಸಿರಿದ್ದರೂ ಸಹಿತ ಅಗದಿಯನ್ನು ಇದರ ಸ್ಟೇಜ್ ಐತೆ ಅಂದ್ರೂ ಅವ್ನು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್. ನೀವು ಚಿಕಿತ್ಸೆ ನೀವು ಕೊಡ್ತೀರ ಅಥವಾ ನಿಮ್ಮ ಜೊತೆ ಬೇರೆ ಯಾರು? ನಾವು ಕೊಡ್ತೀವಿ, ಮತ್ತೆ ಶಿಬಿರ ಅದು ಆದಾಗ ನಮ್ದೊಂದು ಟೀಮನ್ನು ಬರ್ತದೆ. ಹಾಂ, ಹೆಣ್ಮಕ್ಳು ಎನಿಮಾ ಕೊಡ್ತಾರೆ, ಇದನ್ನು ಕೊಡ್ತಾರೆ. ಇದು ನೋಡಿರಿ, ಒಬ್ಬರು ಇಂಟರ್ನ್ಯಾಷನಲ್ ನ್ಯಾಚುರೋಪತಿ ಡಾಕ್ಟ್ರಿ ಹೇಳ್ತಾರೆ, ಉಪವಾಸ ಕರಿಕೆ ಎನಿಮಾ ಲಿಯಾಜ್ ಆಯಿತು ರೋಗಕ್ಕೆ ಕಮರ್ ಟೂಟ್ ಜಾತಾರೆ. ಉಪವಾಸ ಮಾಡಿ ಎನಿಮಾ ತಗೊಳ್ ನೋಡಿ. ನಿಮಗೆ ಯೋಗಿಕ ಕ್ರಿಯೆಗಳನ್ನು ಹೇಳಿಲ್ಲ, ಬಸ್ತಿ ಅಂದರೆ ದೊಡ್ಡ ಕೊರಳನ್ನು ಸ್ವಚ್ಛ ಮಾಡೋದು. ಹಾಂ, ಅದು ನೋಡಿ ಹಿಂದಿನ ಹಿರಿಯರು ಏನು ಮಾಡ್ತಿದ್ರು, ದಂಡ ದೌತಿ ಅಂಥೇಳಿ ಒಂದು 5 ಮೀಟ್ರ್ ಬಟ್ಟೆ ನುಂಗಿ ಗುದದ್ವಾರದಿಂದ ತೆಗಿತು. ಆದರೂ ಇಲ್ಲಿ ಸ್ವಲ್ಪ ನಾವು ಎಡಮಗ್ಗಲ್ಲಿ ಮಲಗಿಸಿ ಒಂದು ಉಗುರು ಬೆಚ್ಚಗೆ 1 ಲೀಟ್ರ್ ನೀರು ಗುದದ್ವಾರದಾಗ ಬಿಟ್ಟು ಅದನ್ನ ಕ್ಲೀನ್ ಮಾಡೋದಕ್ಕೆ ಅದಕ್ಕೆ ಬಸ್ತಿ ಕ್ರಿಯೆ ಎನಿಮಾ ಕ್ರಿಯೆ ಅಂತಾರೆ. ಅವ್ರು ನೋಡ್ರಿ ಉಪವಾಸ ಮಾಡಿ ಎನಿಮಾ ತೊಗೊಂಡ್ಬಿಟ್ಟು
ರೋಗದ ನಡನ ಮುರಿತು. ರೋಗಿ ಭಾಳ ಆರಾಮ ಅನಿಸ್ತಾನೆ. ಅದಕ್ಕೆ ಕಾನ್ಸ್ಟಿಪೇಷನ್ ಇಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಡಿಸೀಸ್. ಯಾವ್ದು ನೋಡಿದ ಕೂಡಲೇ ಹೇಸಿಗೆ ಬರ್ತಿರ್ತದೆ. ಅದು ಒಳಗೆ ಉಳಿತು ಅಂತಂದ್ರೆ ದುಷ್ಪರಿಣಾಮ ಮಾಡ್ತದೆ. ಅದಕ್ಕೆ ಅದು ಕ್ಲೀನ್ ಹಾಕೋತಿತ್ತು ಅಂತಂದ್ರೆ ಅದಕ್ಕೆ ಫೈಬರ್. ಈಗ ಭಾಳಷ್ಟು ಜನ ಈ ಬೇಕ್ರಿ ಐಟಮ್ಸು ಇದು ಅವೇಶನ್ ಇಂಥವೆಲ್ಲ ತಿನ್ನೋದ್ರಿಂದ ಏನಾಗ್ತದೆ ರೀ, ಕಾನ್ಸ್ಟಿಪೇಷನ್ ಆಗ್ತದೆ. ಮಲಬದ್ಧತೆ ಎಲ್ಲ ರೋಗಕ್ಕೆ ಮೂಲ ಕಾರಣ ಅದು ಮಲಬದ್ಧತೆ. ಹೌದು. ಅದಕ್ಕೆ ನೋಡಿ ಇದನ್ನು ಇಲ್ಲಿ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ನಡೀತಿರ್ತದೆ. ನೇತಿ ಧೌತಿ ಕಪಾಲ್ ಭಾತಿ ತ್ರಾಟಕ್ ನವಳಿ ಬಸ್ತಿ ಅಂತ ಇದೆಲ್ಲ ಎಷ್ಟು ಎಕರೆ ಇದೆ ಗುರುಗಳು? 8 ಎಕರೆ 4 ಗುಂಟೆ ಅದ. 8 ಎಕರೆಯಲ್ಲಿ ಏನೇನಿದೆ? 8 ಎಕರೆ ಇಲ್ಲಿ ನೋಡಿರಿ, ಎಲ್ಲ ಈ ಸುತ್ತಮುತ್ತಲಿನ ಎಸ್ ವಿ ಎಮ್ದವರು ಬದಾಮಿಯವರು ಎಲ್ಲ ಆಯುರ್ವೇದ ಸ್ಟೂಡೆಂಟ್ಸ್ ಇಲ್ಲಿ ಸ್ಟಡಿಗೆ ಬರ್ತಾರೆ. ಆಯುರ್ವೇದಿಕ ಗಿಡಗಳು ಡಬಲ್ ಅದ. ಏನೇನು ವಿಶೇಷ ಗಿಡಗಳು ಏನಿದೆ? ಇವಾಗ ವಿಶೇಷ ಅರ್ಜುನ ಗಿಡ ಅದ, ಮತ್ತು ಮದರಂಗಿ ಅದ. ಭಾಳ ಒಳ್ಳೊಳ್ಳೆ ಸ್ಪೆಷೀಸ್ ಅದಾವೆ ರೀ. ಯಾ ಕಪ್ಪತ್ತು ಗುಡ್ಡಗತ್ಲೆ ಭಾಳ ಒಳ್ಳೆ ಯಾರೇನು ನಡ್ನು ಐತೆ ಅಂತ ಬಂದ್ರಂದರೆ ಗೋಕ್ಸೂರ್ ಅಂತ ಹೇಳಿ ಹನಿ ನೆಗ್ಲಿ ಅಂತ ಕೊಡ್ತೀವಿ. ಅದೊಂದಿಷ್ಟು ನೆನಕಿ ಮುಂಜಾನೆ ಕಿಂಚು ಇದ್ರಾಗ ತೊಗೊಂಡ್ಬಿಟ್ರೆ ನಡ್ನು ಹೋಗೋದು ಜಾತು ದೌರ್ಬಲ್ಯ ಹೋಗ್ತದೆ. ಇಲ್ಲಿ ಹರ್ದಸ್ಗ ಅಂತದ, ಹರ್ದಸ್ಗ ಎಲುಬು ಸಂದಕ ಒಳಮುಸ್ಕ ಅಂಥೇಳಿ ಇವು ಮೂರು ಇದನ್ನು ಕೂಡಿಸಿ ಕೊಟ್ಟಿವಿ ಅಂತಂದ್ರೆ ಎಲುಬು ಮುರಿದದ್ದು ಕೂಡ್ಕೋತದೆ. ಹರ್ದತ್ಕಂದ್ರೆ ಇಲ್ಲಿ ತೋರಿಸ್ತೀನಿ ರೀ ನಿಮ್ಗೆ, ಆ ಎಲೆ ಹಿಂಗೆ ಹಚ್ಚ ಹರಿದ ಮೇಲೆ ಹಚ್ಚಿರ ಇದನ್ನ ಆಗಿಬಿಡ್ತು. ಎಲ್ಲಿ ತೋರಿಸ್ಬೋದ? ಎಲ್ಲೆಲ್ಲಿ? ಹಾಂ ಹಾಂ ತೋರಿಸ್ತೀನಿ ರೀ. ಅದಕ್ಕೆ ಆ ರೀತಿ ವಿಶೇಷ ವನಸ್ಪತಿಗಳು ಇಲ್ಲಿವೆ ಅಂದಾಗ. ಹೌದು ಹೌದು ಹೌದು. ಇದೆಲ್ಲ ನೀವೇ ಬೆಳೆಸಿದ್ದ ಅಥವಾ ಮೊದ್ಲಾರು? ಹಾಂ ಇಲ್ರಿ, ನಾವು ಬಂದ ಮೇಲೆ ನಾವು ಬೆಳೆಸಿದ್ದೀವಿ ಇಲ್ಲಿ. ಏನು ಸೊ ಆಯುರ್ವೇದಿಕ್ ಸಸ್ಯಗಳ ಅಧ್ಯಯನಕ್ಕೂ ಸಾಕಷ್ಟು ಜನ ಹುಡುಗರು ಸಂಶೋಧಕರು ಬರ್ತಾ ಇರ್ತಾರೆ ನೋಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಲ್ಲೆಲ್ಲ ಕರೆಸಿದ್ರು, ಅವರಿಗೆಲ್ಲ ಈ ಸಸ್ಯದ ನಾಲೆಜ್ ಎಲ್ಲ ಕೊಟ್ಟಿವು. ಯಾವ ಇದನ್ನ ಯಾವ್ದಕ್ಕೆ ಬರ್ತದೆ ಅದಕ್ಕೆಲ್ಲ. ಇದನ್ನೆಲ್ಲ ನೀವು ಎಲ್ಲಿಂದ ಕಲ್ತಿದ್ದೀವಿ? ಹಾಂ ನೋಡಿರಿ, ನಾನು ಯು ಪಿ ನನಗೆ ಆರಾಮಿದ್ದೀವಿಲ್ರಿ. ಏನು ಏನು ಅಲೋಪತಿ ಆಯ್ತು, ಆಯುರ್ವೇದಿಕ್ ಆಯ್ತು, ಹೋಮಿಯೋಪತಿ ಆಯ್ತು. ಏ ನಿಮಗೇನಾಗೈತೆ ರೀ? ಸೈಕಾಲಜಿ ನರ್ವಸ್ ಡಿಸೆಬಿಲಿಟಿ. ನಾ ಬಿ ಎಸ್ ಸಿ ಬೆಳಗಾವಿಗೆ ಬಿ ಎಸ್ ಸಿ ಮುಗಿಸಿದ ಮೇಲೆ ಆಮೇಲೆ ಒಂದು ದೈನಿಕ ಇದ್ರೊಳಗೆ ಲೋಕಲ್ ಪೇಪರ್ನಾಗ ಏಕ್ ಸಾಲ್ಕ ಪ್ರಶಿಕ್ಷಣ ದಿಯಾ ಜಾತಾ ಹೈ ಅಂತ ಹೇಳಿ ಇದು ನ್ಯಾಚುರೋಪತಿದು ಒಂದು ಇದನ್ನ ಇತ್ತು, ಆನಂದ ನಿಕೇತನ್ ಅಂತೇಳಿ. ಅದನ್ನು ನೋಡಿಕೊಂಡು ನಾನು ಇದಕ್ಕೆ ಹಾದೀನಿ ರೀ, ಎಲ್ಲಿ ಯು ಪಿ ಆನಂದಾಶ್ರಮ ಬರೆಯಲಿ ಅಂತ. ಅಲ್ಲಿ ಗುರುಕುಲ ಶಿಕ್ಷಣ ರೀ. ಅಲ್ಲಿ ಅಲ್ಲೇ 1 ವರ್ಷ ಆಪೂತನ ದೂರ್ಸಿ ದಕ್ಷಿಣ ಭಾರತ ಸೇ ಆಯ ಹೈ ಖುದ್ ಪರ್ ಬಿ ಅನುಭವಿಸಿ ಅಮೃತ ಅನ್ಪರ್ ರಹಿ ಅಂತ. ಅಮೃತ ಅಂದ್ರೆ ನಾನು ಕುಕ್ಕಡ್ ಫುಡ್. 1 ವರ್ಷ ಹೆಸರು ಕಡ್ಲಿ ಶೇಂಗಾ ನೆನಕಿದ್ರ ಮೇಲೆ ಇದ್ನಿ ಒಟ್ಟ ಹಣ್ಣ ಹಂಪ್ಲ ತರಕಾರಿ 40 ಪೈಸೆಗೆ 1 ಕಿಲೋ ಬಜ್ರು ಸಿಗುತ್ತಿದ್ದು ಇದನ್ನಿತ್ತು. ಆವಾಗ ಮುರಾಜಿ ಇದ್ರ ಟೈಮ್ 78ನೇ ಇಸ್ವಿಯಾಗ ಹೋಗಿದ್ದು. ಅದನ್ನೆಲ್ಲ ಅಲ್ಲಿ 1 ವರ್ಷ ಕಲ್ತು ಬಂದು ಆಮೇಲೆ ಎಲ್ಲ ನಾಡಿನ ತುಂಬ ಎಲ್ಲ ಕ್ಯಾಂಪ್ಸ್ ಮಾಡಿದ್ದೀವಿ. ಚಿಕ್ಕೂಡಾಗೋದು ಅದ್ಭುತಕರ ಕ್ಯಾಂಪ್ಗಳಾಗ್ಯಾವ. ಒಳ್ಳೆ ಕಣೇರಿ ಮಠದಾಗಿದ್ದೆ, ಕೊಲ್ಲಾಪುರ ಕಣೇರಿ. ಹಾಂ ಅಲ್ಲೇ 1 ವರ್ಷ ಡಾಕ್ಟರ್ ಅಂತಲೇ ಇದ್ದೀನಿ, ಕಾವಿ ಹಾಕಿದ್ದಿಲ್ಲ. ಪ್ರತಿ ತಿಂಗಳ ರವಿವಾರ ದಿನ 11 ಗಂಟೆಗೆ ಇಲ್ಲಿ ಕೊನೆ ರವಿವಾರ 11 ಗಂಟೆಗೆ ಇಲ್ಲಿ ಶಿವಾನ್ ಬೋನ್ ಆಯ್ತು. ಪ್ರತಿ ತಿಂಗಳು ಎತ್ತೂ ಮಾಡಿದ್ವಿ, ಒಬ್ಬ ಹಾಡುಗಳನ್ನ ಸಾಕಿದ್ದ. ಈಗ ಗೋ ಎಲ್ಲ ಮೇಲಿಕ್ ಹೋಗ್ಯ ಅವನು. ಹಾಂ ಗೋ ಎಲ್ಲ ಮೇಲೆ ಹಾಕೋದವ್ರಿ. ಅದಕ್ಕೆ ಯಾವಾಗಲೂ ಐನೀತೆ ಇರ್ತದೆ, ಇದನ್ನು ಗೊತ್ತಾಗಬೇಕು ಅಂತಲೇ ಕೊಟ್ಟಾರಿ. ಅದಕ್ಕಾಗಿ ನಾವು ಏನು 96-93 ಏನು ಇಲ್ಲಿ ಬಂದಿದ್ದೀವಿ ಅವಾಗಿಂದ ಇವಾಗಿನ ತನಕ ಗೊತ್ತಾಗ. ಇದಾನೆ ನೋಡಿ, ಇದಕ್ಕೆ ಹರ್ದಚ್ಚಗ ಅಂತಾರೆ. ಹರ್ದಚ್ಚಗ ಅಂದ್ರೆ ಹಾಂ ಹಾಂ ಇದನ್ನ ನೋಡಿರಿ, ಇಷ್ಟು ಹರಿದ ಮೇಲೆ ಹಿಂಗೆ ಹಚ್ಚಿಬಿಟ್ಟಂದ್ರೆ ಕೂಡಿಬಿಡ್ತೈತಿ. ಇದು ಮೂಳೆ ಮುರಿದ್ರದ್ದು ಹರ್ದಚ್ಚಕ ಕೀಲ್ ಸಂದಕ
ಮತ್ತು ಒಳಮುಚುಕ ಅಂಥೇಳಿ. ಹಾಂ ಇದು ಹಿಂಗೆ ಇದನ್ನೇನು ತಿಕ್ಕಿ ಇದು ಮೂರು ಕೂಡಿಸಿ ಜಜ್ಜಿ ಗುಳಿಗೆ ಕೊಡ್ತಾರೆ. ಅದು ಕಾಡಿನ ಹಾಲಾಗ ಇದು ನೋಡಿ, ಇದು ಇದನ್ನಂತಾರೆ ಬ್ರೇನ್ ಟಾನಿಕ್. ಇದು ಒಂದೆಲಗ ಅಂತ, ಒಂದೆಲಗ ಇದಕ್ಕೆ ಸರಸ್ವತಿ ತಪ್ಪಲನು ಅಂತ. ಸರಸ್ವತಿ ತಪ್ಪಲನು ಅದ. ಇದು ಕಾಡ ಐತಿ, ಅಲ್ಲಿ ಒಳಗೆ ಔಷಧಿ ಸಸ್ಯ ಐತಿ ರೀ, ಅಲ್ಲಿ ಅಲ್ಲಿ ಐತಿ ಸರಸ್ವತಿ ತಪ್ಪಲನು ಅಂತ. ಹಾಂ ಹಾಂ ಇದು ನಾ ಏನು ಹೀಗೆ ತೋರಿಸಿಲ್ಲ, ಅದು ಹರಿದತ್ತದ. ಇದನ್ನ ಇದನ್ನ ಮಕ್ಕಳಿಗೆ ಕೊಟ್ರಪ್ಪ ಬ್ರೇನ್ ಟಾನಿಕ್ ರೀ. ಇದು ಹಾಂ ಇದನ್ನ ಬಯೋಡೀಸಲ್ ತಯಾರಾಗ್ತದೆ. ಹ್ಞೂ ನೋಡಿ, ಇವೆಲ್ಲ ಜಟ್ರೋಪ ಗಿಡಗಳು ಬಯೋಡೀಸಲ್ ತಯಾರಾಗ್ತದೆ. ಜಟ್ರೋಪ ಅಂತಾರೆ, ಬೇವಿನ ಬೀಜಲೆ ಇದರಲೆ ಮತ್ತು ಇದ್ರ ಬೀಜ ಮತ್ತು ಭಾಳಷ್ಟು ಇದರಲೆ ಬಯೋಡೀಸಲ್ ತಯಾರು ಮಾಡ್ತಾರೆ. ಸೀತಾಪತಿ ಅದಕ್ಕೆ ಹೇಳಿನಿರಲ್ಲ, ಕಾಯವಿದ್ದು ಕಾಬದು ವಿಜ್ಞಾನ, ಜೀವವಿದ್ದು ಕಾಬದು ಸುಜ್ಞಾನ. ಇವೆರಡು ಅಳಿದು ಬೇರೊಂದು ಕಾಬದು ಪರಂಜ್ಯೋತಿ ಜ್ಞಾನ. ಅದಕ್ಕೆ ಈ ಜ್ಞಾನಗಳನ್ನು ಅದಕ್ಕೆ ನೋಟದ ಭಕ್ತಿ ಬಸವಣ್ಣನಿಂದ ಆಯಿತು. ಊಟದ ಜ್ಞಾನ ದೇವ್ರ ಜೋಡಿ ಕೂಡುದು ಲಿಂಗಾಂಗ ಸಾಮರಸ್ಯ ಸುಖ, ಕೂಟದ ಜ್ಞಾನ ಬಸವಣ್ಣನಿಂದ ಆಯಿತು. ಇನ್ನೆಲ್ಲಿ ನೋಟ ಕೂಟ ಬಸವಣ್ಣನಲ್ಲದೆ, ಇನ್ನೆಲ್ಲಿಯೇ ಶಿವಜ್ಞಾನ ಬಸವಣ್ಣನಲ್ಲದೆ, ಮಹೋಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅದಕ್ಕೆ ನೋಡಿ, ಒಬ್ಬರು ಸಿದ್ದರಾಮೇಶ್ವರ ಅಂಥೇಳಿ ಭಾಳ ದೊಡ್ಡ ಯೋಗಿಗಳು, ಹಠಯೋಗಿಗಳು. ಅವರು ಅಲ್ಲಂ ಪ್ರಭು ಬಂದ್ರೆ ಅವರು ವಾಡ್ರೆಲ್ಲ ಏ ಯಾರೋ ಇವನು ಬಂದ ಅಂತ ಕಲ್ಲು ಹೋಗಿತಾರ. ಅವು ಅಲ್ಲಂ ಪ್ರಭುಗಳು ಭಾಳ ದೊಡ್ಡ ಯೋಗಿಗಳಿರ್ತಾರೆ ಅದೆಲ್ಲ. ಆಮೇಲೆ ಇವರು ಬರ್ತಾರೆ, ನಾವು ಇವ್ರನ್ನೆಲ್ಲ ಹಿರಿವಾಡ್ಡೆ ಎಲ್ಲಿದ ನಿಮ್ಮ ಹಿರಿವಾಡ್ಡೆ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಏ ನಮ್ಮ ಗುರುಗಳಿಗೆ ಬೇಯ್ತಾನಂತ ಹೇಳಿ ಅವರೆಲ್ಲ ಕಲ್ಲು ಹೋಗಿತಾರ. ಇವಂಗೆ ಸಿಟ್ಟು ಬಂದು ಕಣ್ಣು ಮೂರನೇ ಕಣ್ಣು ತೆಗಿತಾನ, ಆ ಬೆಂಕಿ ಎಲ್ಲ ಅವ್ರ ಪಾದಾಕು ಅಡಗ್ತದೆ. ಏ ಇವ್ರು ಯಾರೋ ಭಾಳ ದೊಡ್ಡ ಮಹಾತ್ಮರದಾರಂತ ಹೇಳಿ ಅವಾಗ ಶರಣ ಹೋಗ್ತಾರೆ. ಅವಾಗ ಅವರಿಗೆ ಉಪದೇಶ ಮಾಡಿ ಅವ್ರನ್ನ ಕರ್ಕೊಂಬರ್ತಾರೆ. ಇರ್ಲಿಕ್ಕಂದ್ರೆ ಅವ ಸ್ಟ್ರಾಂಗ್ ಸಿದ್ಧಿಯನ್ನು ಪಡೆದಂಥ ಯೋಗ ರಾಜನೇ ಇರ್ತಾನೆ. ಅವನ್ನ ಅಲ್ಲುಂಭವ ಮಂಟಪಕ್ಕೆ ಬಸ್ಕೊಂಡು ಅವ್ರು ಕರ್ಕೊಂಡ್ಬರ್ತಾರೆ. ಹಿಂಗೆ 12 ವರ್ಷ ಪರಿಭ್ರಮಣ ಮಾಡಿ, 2 ಸಲ 12 ವರ್ಷ ಎಲ್ಲ ಜನರನ್ನ ಅನುಭವ ಮಂಟಪಕ್ಕೆ ಕರ್ಕೊಂಡ್ಬರ್ತಾರೆ ಪ್ರಭುದೇವ. ಅದಕ್ಕೆ ಶೂನ್ಯ ಸಂಪಾದನೆ ಅಂತಾರೆ. ಅದಕ್ಕೆ ಈ ಧರ್ಮದ ರಹಸ್ಯ ಭಾಳ. ಅದಕ್ಕೆ ನೋಡಿ, 100,000 ಗಟ್ಟಲೆ ವಿಡಿಯೋ ಹಾಕ್ಯಾರ ನಮ್ಮ ಸುಳ್ಳೊಳಿ ಮಂಜುನಾಥ್ ಸುಳ್ಳೊಳಿ. ಇದ ಎಷ್ಟು ಜನ ದೀಕ್ಷಾಕ್ ಬರ್ತಾರಂತೀರಿ ಇಲ್ಲಿ ಲಿಂಗ ದೀಕ್ಷಕ. ಹಾಂ ಅವ್ರಿಗೆಲ್ಲ ದೀಕ್ಷೆ ಅಂದರೆ ತಿಳುವಳಿಕೆ, ಅವ್ರಿಗೆಲ್ಲ 1-2 ತಾಸು ತಿಳು